ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾಧ್ಯಮ ಮಹಾಒಕ್ಕೂಟದ ಚಿತ್ರದುರ್ಗ ತಾಲೂಕು ಅಧ್ಯಕ್ಷರನ್ನಾಗಿ ಓರಾಚರಣ ಪ್ರಧಾನ ಕಾರ್ಯದರ್ಶಿಯಾಗಿ ಹರ್ಷವರ್ಧನ, ಉಪಾಧ್ಯಕ್ಷರಾಗಿ ಎಂಜೆ ರಾಜಪ್ಪ, ಚನ್ನಗಿರಿ ತಾಲೂಕು ಅಧ್ಯಕ್ಷರಾಗಿ ಅರುಣ್ ಕುಮಾರ್, ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಮಹಾಲಿಂಗಪ್ಪ, ಎಚ್ಎಸ್ ಜಿಲ್ಲಾ ಅಧ್ಯಕ್ಷರಾದ ಕರುನಾಡು ಜಿಯುಲ್ಲಾ ಅಧ್ಯಕ್ಷತೆಯಲ್ಲಿಯೇ ದಂಡದಂತಹ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ಕೆ ಶಿವಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಡಿ ಈಶ್ವರಪ್ಪ, ಉಪಾಧ್ಯಕ್ಷರಾದ ಸಂಪತ್ ಕುಮಾರ್ ಇವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಬಳೇಶ್ ಪರಮೇಶ್ವರ್, ನಾಯಕ ಸುನೀಲ್ ಕುಮಾರ್, ಮಂಜುನಾಥ್ ಉಪಸ್ಥಿತರಿದ್ದರು. ಈಗ ನಮ್ಮ ಕರ್ನಾಟಕ ಮಾಧ್ಯಮ ಮಹಾಒಕ್ಕೂಟ ಎಲ್ಲ ಕಡೆ ಸಾಕ್ತಾ ಇದೆ ಅಂದ್ರೆ ಎಲ್ಲರೂ ನಮ್ಮೆಲ್ಲ ಕಂಡಿಟ್ಟಿದೆ. ಯಾಕೆಂದ್ರೆ ಕೆಲವು ದಿನಗಳಿಂದ ನಮ್ಮ ಕರ್ನಾಟಕ ಮಾಧ್ಯಮ ಒಕ್ಕೂಟ ಎಲ್ಲರ ಬಾಯಿಂದಲೂ ಬರ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ ಸಂಘಟನೆ, ಎಲ್ಲರೂ ಆ ಸಂಘಟನೆಗೆ ಹೋಗ್ಬೇಕು ಅಂತಲೂ ಇಷ್ಟಪಡ್ತಾ ಇದ್ದಾರೆ. ಕೆಲವು ನನ್ನ ಮಾಧ್ಯಮ ಮಿತ್ರರು ನನಗೆ ಫೋನ್ ಮಾಡಿ ನಿಮ್ಮ ಸಂಘಟನೆ ಚೆನ್ನಾಗಿದೆ ಅಂತೆ, ಕಾರ್ಯಕರ್ತ ಪತ್ರಕರ್ತ ಸಂಘದವರು ಕೂಡ ಮತ್ತು ಕರ್ನಾಟಕ ಪತ್ರಕರ್ತರ ಸಂಘದವರು ಕೂಡ ನಿಮ್ಮ ಸಂಘಟನೆ ಭಾಳ ಚೆನ್ನಾಗಿದೆ ಅಂತೆ, ನಾವು ಬರಬೇಕಂತ ಇದ್ದೀವಿ ಹೆಂಗೆ ಏನು ಎತ್ತ ಅಂತ ಎಲ್ಲ ವಿಚಾರಣೆ ಇದೆ, ವಿಚಾರಣೆ ಮಾಡ್ತಾ ಇದ್ದಾರೆ. ನನಗೆ ಸುಮಾರು ಕಡೆಯಿಂದನೂ ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇದೆ. ಆ ಮಟ್ಟಕ್ಕೆ ಬೆಳೆಯಲು ಕಾರಣ ಯಾರು ಗೊತ್ತಾ? ನಮ್ಮ ರಾಜ್ಯಾಧ್ಯಕ್ಷರು. ಅವರಿಗೆ ನೀವು ಎಲ್ಲರೂ ಕೂಡ ಚಪ್ಪಾಳೆ. ಅವರ ಸಂಘಟನೆ ಅವರಿಗೆ ಸಪೋರ್ಟ್ ಆಗಿ ಏನು ಉಪಾಧ್ಯಕ್ಷರುಗಳಿದ್ದಾರೆ, ಅವರು ಅವರು ಸಂಘಟನೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಎಲ್ಲರೂ ಏನು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಭಾಳ ಚೆನ್ನಾಗಿ ಸಂಘಟನೆ ಮಾಡಿ ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಕೂಡ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಕೂಡ ಏನು ನನ್ನ ಪ್ರಯತ್ನ ನಾನು ನನಗೆ ಎಷ್ಟು ಪ್ರಯತ್ನ ಇದೆಯೋ, ನನ್ನ ಎಷ್ಟು ಶಕ್ತಿ ಇದೆಯೋ ಅದೇ ರೀತಿಯಾಗಿ ನಮ್ಮ ಟೀಮ್ ಏನು ಜಿಲ್ಲಾ ಟೀಮ್ ಇದೆ ತೊಗೊಂಡು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷರುಗಳು ನಮ್ಮ ಪದಾಧಿಕಾರಿಗಳು ತೊಗೊಂಡು ಮತ್ತು ಉತ್ತಮ ಸಂಘಟನೆ ಮಾಡಿ ನಮ್ಮ ನಾವೇನೇನು ಶ್ರೀಮಂತರಲ್ಲ ಏನಲ್ಲ, ನಾವು ಕೂಡ ಎಲ್ಲ ಪತ್ರಕರ್ತರು ಕಷ್ಟಪಟ್ಟು ದುಡಿಬೇಕು. ನಮಗೆ ಇದೇ ನಮ್ಮ ವೃತ್ತಿನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ನಾವೇನೋ ಮಾಡೋಕ್ಕೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಆಗುತ್ತೆ, ಹೌದಾ? ಹಾಗಾಗಿ ವೃತ್ತಿನೇ ಆಗೋಗ್ಬಿಟ್ಟಿದೆ ನನಗೆ. ನಾವು ಬೇರೆ ವೃತ್ತಿಗೆ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ, ಅಷ್ಟು ನಾನು ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದೇವೆ. ಈ ಕಷ್ಟನ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಸರ್ಕಾರದ ಗಮನಕ್ಕೊಂದು ಸರ್ಕಾರ ಮಟ್ಟದಲ್ಲಿ ಅನೇಕ ಚಳವಳಿಗಳನ್ನು ಮಾಡಿ ಸಂಘಟನೆಗಳನ್ನು ಮಾಡಿ ನಮ್ಮ ಪತ್ರಕರ್ತರಿಗೆ ಏನೋ ಒಂದು ಸೈಟು ಮನೆ ಏನೋ ಒಂದು ನಮಗೆ ಭದ್ರತೆ ಮಾಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಒಂದು ಈ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಪತ್ರಿಕಾ ಮಾಧ್ಯಮದಲ್ಲಿ ಎಷ್ಟೋ ಬಲಿದಾನಗಳಾಗಿದ್ದಾರೆ, ಎಷ್ಟೋ ಪತ್ರಕರ್ತರು ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ. ಪತ್ರಕರ್ತರು ಅಂದರೆ ಸಾಮಾನ್ಯದ ಮಾತಲ್ಲ, ಪತ್ರಕರ್ತರು ಈ ದೇಶದ ಶಕ್ತಿ, ಈ ಪತ್ರಕರ್ತರು ಪ್ರತಿಯೊಂದು ಈ ಪ್ರಜಾಪ್ರಭುತ್ವದ ಶಕ್ತಿ. ಹಾಗಾಗಿ ಪತ್ರಕರ್ತರು ಸಾಮಾನ್ಯವಾಗಿ ಯಾವ ಒಬ್ಬರಿಗೂ ಪತ್ರಕರ್ತರಿಂದ ಏನೋ ಒಂದು ಕೆಟ್ಟಸಿ ಬರ್ಬೋದು, ಆದರೆ ಈ ಭಾರತ ದೇಶದಲ್ಲಿ ಪತ್ರಕರ್ತರಿಗೆ ಇರೋಷ್ಟು ಏನು ಬೆಲೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಒಬ್ಬ ಪತ್ರಕರ್ತನಿಗೆ ಬೆಲೆ ಕಟ್ಟಲಾರದಷ್ಟು ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವೆಲ್ಲರೂ ಅಳವಡಿಸ್ಕೊಂಡು ಶಕ್ತಿಯನ್ನು ನಾವೆಲ್ಲರೂ ಬಳಸ್ಕೊಂಡು ಏನು ಪಾರದರ್ಶಕವಾಗಿ ನಾವು ಏನೋ ನಾವೊಂದು ನ್ಯೂಸ್ ಮಾಡ್ತೀವಿ, ನಾವೇ ಮಾಧ್ಯಮ ಮಾಡ್ತೀವಿ, ನಾವೊಂದು ನ್ಯೂಸ್ ಬರೀತೀವಿ, ನಾವು ಡಿಸ್ಪ್ಲೇ ಮಾಡ್ತೀವಿ, ಅದನ್ನ ಒಂದು ಪಾರದರ್ಶಕವಾಗಿ ನಾವು ಮಾಡಬೇಕು. ಅದೇ ರೀತಿಯಾಗಿ ಜನರ ಮನಸ್ಸನ್ನು ಕೂಡ ಗೆಲ್ಲಬೇಕು. ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯದ ವಿರುದ್ಧ ಅನ್ಯಾಯದ ಜೊತೆ ನಾವು ನಿಲ್ಲಬೇಕು, ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು. ಹಾಗಾಗಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ ಏನು ಅಂದರೆ ತಾವೆಲ್ಲರೂ ಕೂಡ ಈಗ ಸಾಕಷ್ಟು ಸಮಯದಿಂದ ಕಾದಿದ್ದೀರಾ. ನಾನು ಸ್ವಲ್ಪ ಎಮ್ ಎಲ್ ಎ ಮೀಟಿಂಗಲ್ಲಿ ಇದ್ದೆ, ಅದೇನೋ 9 ಗಂಟೆಯಲ್ಲಿ ಫಂಕ್ಷನ್ ಇತ್ತು, ಹಾಗಾದರೆ ತಡವಾಯಿತು. ತಮ್ಮಲ್ಲಿ ಮತ್ತೆ ಕ್ಷಮೆ ಕೇಳ್ತಾ ಮಾತನಾಡಲು ಅವಕಾಶ ಕೊಟ್ಟಿದ್ದ ರಾಜ್ಯಾಧ್ಯಕ್ಷರಿಗೆ, ಒಂದು ಉಪಾಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗೆ ತಮ್ಮ ಎಲ್ಲರೂ ಕೊಡ್ತಾರೆ.